ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 23/4/2019 ಶಿರಾ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಸ್ತನ ಹಾಗೂ ಗರ್ಭಕೋಶ ಕ್ಯಾನ್ಸರ್ ತಪಾಸಣೆಯನ್ನು ಶ್ರೀದೇವಿ ಹಾಸ್ಪಿಟಲ್ ವೈದ್ಯರಿಂದ ನಡೆಸಲಾಯಿತು. ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಿಗೆ ಇತ್ತೀಚೆಗೆ ಹೆಚ್ಚಾಗಿ ಗರ್ಭಕೋಶ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಕಂಡು ಬರುತ್ತಿದ್ದು, ಸೂಕ್ತ ಕಾಲಕ್ಕೆ ತಪಾಸಣೆ ಮಾಡಿಸದ ಕಾರಣ ಸಾವನ್ನಪ್ಪುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಪ್ರಥಮ ಹಂತದಲ್ಲಿ ರೋಗವನ್ನು ಕಂಡುಹಿಡಿಯುವುದರ ಮೂಲಕ ರೋಗಿಯು ಸೂಕ್ತ ಚಿಕಿತ್ಸೆ ಪಡೆದು ರೋಗದಿಂದ ಗುಣಮುಖವಾಗಬಹುದು. ಈ ಉದ್ದೇಶದಿಂದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರಗಳು ಶಿರಾ ತಾಲೂಕಿನಾದ್ಯಂತ ನಡೆಯುತ್ತಿವೆ. ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತಪಾಸಣೆ ಮಾಡಿಸಿಕೊಳ್ಳಬೇಕು. ಅವರು ನಾಚಿಕೆಯಿಂದ ರೋಗವನ್ನು ಮುಚ್ಚಿಟ್ಟರೆ ಮುಂದೆ ಸಾವನ್ನಪ್ಪುತ್ತಾರೆ ಎಂದು ಸ್ತ್ರೀ ರೋಗ ವೈದ್ಯೆ ಡಾಕ್ಟರ್ ಆಶಾ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಭಾನುಪ್ರಕಾಶ್, ತಾಲೂಕು ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ರಮಾದೇವಿ, ತಾಲೂಕು ಆಶಾ ಟಿಒಟಿ ಹೇಮಾ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ, ಸಾರ್ವಜನಿಕ ಆಸ್ಪತ್ರೆ ಎನ್ಸಿಡಿ ವಿಭಾಗದವರು ಹಾಗೂ ನಗರ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಶಿರಾ ತಾಲೂಕಲ್ಲಿ ಸುಮಾರು ಕ್ಯಾಂಪ್ಗಳಾಗಿದೆ. ಇದು ಲಾಸ್ಟ್ ಕೋಟ್ ಒಂದು ಕ್ಯಾಂಪ್ ನಾವು ಮಾಡ್ತೀವಿ ಈ ವರ್ಷದಲ್ಲಿ. ಇದಾದಮೇಲೆ ಪಂಜಗನಹಳ್ಳಿ ಒಂದು ಕ್ಯಾಂಪ್ ಇದೆ, ಅದು ಮುಗಿದ್ರೆ ಈ ವರ್ಷದ ಕ್ಯಾಂಪ್ಸ್ ಮುಗಿಯುತ್ತೆ. ಪಂಜಗನಹಳ್ಳಿ ಎಷ್ಟೇ ತರಕ್ಕೆ ಮುಂದಿನ ವಾರ? ಬಟ್ ಇವತ್ತು 3 ತಾರೀಕು 3 ತಾರೀಕು ಫಿಕ್ಸ್ ಆಗಿದೆ ರೇಟ್. ಎನ್ ಸಿ ಡಿ ಎಷ್ಟು ಪೇಷೆಂಟ್ಸ್ ಎಲ್ಲಿ ಕ್ಯಾಂಪಲ್ಲಿ? ಇಲ್ಲಿ ಸುಮಾರು 100 ಜನ ಮೇಲಾಗಿದೆ ಸದ್ಯಕ್ಕೆ. ನ್ಯೂ ಐಡೆಂಟಿಫೈಡ್ ಎಷ್ಟು? ನ್ಯೂ ಐಡೆಂಟಿಫೈ ಅಂತ ನಾವು ಇಲ್ಲಿ ಯಾರು ಮಾಡೋದಿಲ್ಲ. ನ್ಯೂ ಐಡೆಂಟಿಫೈ ಅಂದರೆ ಈಗ ಶುಗರ್ ಇದೆ ಅಂತ ಗೊತ್ತಿಲ್ಲ, ಗ್ಯಾಸೆಲ್ಲ ಚೆಕ್ ಮಾಡ್ತಾರೆ, ಆಗ ಸಸ್ಪೆಕ್ಟ್ ಅದು ಜಾಸ್ತಿ ಆಗುತ್ತೆ. ಮತ್ತು ಈಗ ಫಾಸ್ಟಿಂಗು ಇದೆಲ್ಲ ಚೆಕ್ ಮಾಡಿಸ್ಬೇಕಾಗುತ್ತೆ, ಏನೂ ಗೊತ್ತಿರಲ್ಲ ಅವ್ರಿಗೆ. 200, 250, 300 ಆಮೇಲೆ 1 ಸೆಕೆಂಡ್ ಕ್ಲಾಸ್ ಚೆಕ್ ಮಾಡ್ತಾರಲ್ಲ, ಆ ಥರ ನ್ಯೂಲಿ ಐಡೆಂಟಿಫೈ ಅವ್ರಿಗೆ ಶುಗರ್ ಇದೆ ಅನ್ನೋದೇ ಗೊತ್ತಿಲ್ಲ, ಅವ್ರು ಮಾತ್ರನೇ ತೊಗೊಂತಾರಲ್ಲ, ಆ ಥರದವರು ಎಷ್ಟು ಪೇಷೆಂಟ್ ಐಡೆಂಟಿಫೈ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾಂಪ್ ಆ ಥರದವರು ನಾವು ಇವಾಗ ಚೆಕ್ ಮಾಡಿರೋದ್ರಲ್ಲಿ ಅರೌಂಡ್ 25-30 ಅಂದರೆ ಯಾವುದೇ ಟ್ಯಾಬ್ಲೆಟ್ ಯೂಸ್ ಮಾಡ್ತಿಲ್ಲ, ಈಗಲೇ ಅವ್ರಿಗೆ ಗೊತ್ತಾಗಿಲ್ಲ. ಮತ್ತೆ ಫಸ್ಟ್ ಟೈಮ್ ಚೆಕ್ ಮಾಡ್ಸೋಕೆ ಬಂದಿದ್ದಾರೆ. ಚೆಕ್ ಮಾಡಿಸಿದಾಗ ಅವ್ರ ಶುಗರ್ ಲೆವೆಲ್ಸ್ ನಮಗೆ ಜಾಸ್ತಿ ಬಂದಿದೆ, ಅಂಥವ್ರನ್ನ ನಾವು ಸಸ್ಪೆಕ್ಟ್ ಅಂತ ಮಾಡಿ ನಾಳೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. ಬಿ ಪಿನೂ ಹಾಗೇನೆ, ಫಸ್ಟ್ ಟೈಮ್ ಚೆಕ್ ಮಾಡಿರೋರು ಏನಾದ್ರು 140-90 ಇದ್ದರೆ ಅವ್ರನ್ನ ಸಸ್ಪೆಕ್ಟ್ ಅಂತ ಐಡೆಂಟಿಫೈ ಮಾಡಿ ನಾಳೆ ವಾಪಸ್ ಅವ್ರನ್ನ ಕರೆಸಿ ರಿಪೀಟ್ ಚೆಕ್ ಮಾಡಿ, ಏನಾದ್ರು ಜಾಸ್ತಿ ಬಂದರೆ ನೀವು ಒಂದು ಐಡೆಂಟಿಫೈ ಮಾಡಿ ರಿಪೀಟ್ ಕೊಡ್ತೀವಿ. ಸರ್, ಇದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಇಲ್ಲ? ಓನ್ಲಿ ಚೆಕಪ್ ಅಷ್ಟೇ? ಹೌದು, ನೀವು ಬರೀ ಚೆಕಪ್ ಅಷ್ಟೇ, ಸಸ್ಪೆಕ್ಟ್ ಅಂತ ಪೇಷೆಂಟ್ಗಳನ್ನ ಮಾಡ್ತೀವಿ, ವಾಪಸ್ ರಿಪೀಟ್ ಚೆಕ್ಗೋಸ್ಕರ ನಮ್ಮ ತಾಲೂಕು ಆಸ್ಪತ್ರೆ ಕೊಡ್ತೀವಿ. ತಾಲೂಕು ಆಸ್ಪತ್ರೆಯಲ್ಲಿ ವಾಪಸ್ ಚೆಕ್ ಮಾಡಿ ಅಂತವ್ರು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ನೀವೇ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಸ್ಪೆಕ್ಟೆಡ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ? ನಾವು ತಾಲೂಕು ಆಸ್ಪತ್ರೆಯಲ್ಲಿ ಮಾಡ್ತೀವಿ, ಗೌರ್ಮೆಂಟ್ ಆಸ್ಪತ್ರೆ ಅಂತ. ಹ್ಞೂ, ತಾಲೂಕು ಹಾಸ್ಪಿಟಲಲ್ಲೇ ಆಶಾದಿಗೆಲ್ಲ ಬಂದು ಏನೇನು ಹೇಗೆ ಟ್ರೀಟ್ಮೆಂಟ್ ಅವ್ರಿಗೆ ಇವಾಗ ಐದು ಸಾಫ್ಟ್ವೇರಲ್ಲಿ ಪ್ರೀ ಮ್ಯಾಲಿಗ್ನೆಂಟ್ ರೀಜನ್
ಲೀಜನ್ಸ್ ಅಂತ ಬರ್ತದೆ, ಮ್ಯಾಲಿಗ್ನೆಂಟ್ ಲೀಜನ್ಸ್ ಅಂತ ಬರ್ತದೆ. ಪ್ರೀ ಮ್ಯಾಲಿಗ್ನೆಂಟ್ ಲೀಜನ್ಸ್ ಅಂದರೆ ಇದು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಸ್ಟೇಜ್ ಆಯಿತಾ, ಅದರಲ್ಲಿ 4-5 ಸ್ಟೇಜ್ಗಳಿದೆ. ಅದನ್ನು ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡಿ ಅದಕ್ಕೆ ಕರೆಂಟ್ ಕೊಡ್ಬೋದು, ಇಲ್ಲಾಂದ್ರೆ ಬೈ ಬಯೋಪ್ಸಿ ಅದನ್ನು ಇದ್ರೂ ಕಟ್ಟಲ್ಲ, ಸರ್ವೈಕಲ್ ಬಯೋಪ್ಸಿ ತಗೊಂಡು ಅದನ್ನ ಪರೀಕ್ಷೆ ಕಳಿಸ್ತೀವಿ. ಅದರಲ್ಲಿ ಅದು ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ ಅಥವಾ ಕ್ಯಾನ್ಸರ್ ಅಂತ ಕಂಡುಹಿಡಿಬಹುದು. ಅದು ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್ ಇದ್ರೆ ಒಂದನೇ ಸ್ಟೇಜ್ ಅಂತಿದ್ರೆ ಬರೀ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಮತ್ತೆ ಎರಡನೇ ಸ್ಟೇಜ್ ಆ ಥರ ಇದ್ರೆ ಅದನ್ನ ಕೋನ್ ಬಯೋಪ್ಸಿ ಅಂತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ, ಲೆಗ್ಸ್ ಮಾಡ್ಬೋದು, ಕೋನ್ ಬಯೋಪ್ಸಿ ಮಾಡ್ಬೋದು ಥರ್ಡ್ ಸ್ಟೇಜ್ಗೆ. ಅದೇ ಕ್ಯಾನ್ಸರ್ ಅಂತ ಕಂಡುಹಿಡಿದ ಮೇಲೆ ಅದಕ್ಕೆ ಆಪರೇಷನ್ ಮಾಡ್ಬೇಕು. ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂದರೆ ಆಪರೇಷನ್ ಮಾಡ್ತೀವಿ. ಅದೇ ಎರಡನೇ ಮೂರನೇ ನಾಲ್ಕನೇ ಸ್ಟೇಜಲ್ಲಿದ್ದರೆ ಅದಕ್ಕೆ ಕರೆಂಟ್ ಕೊಡೋದು ಮತ್ತು ಕೀಮೋಥೆರಪಿ ಅಂತ ಕೊಡ್ತೀವಿ. ಮೇಡಮ್, ಒಂದೇ ಸರ್ವೈಕಲ್ ಕ್ಯಾನ್ಸರ್ ಮಾತ್ರ ತಪಾಸಣೆ? ಇವತ್ತು ಸರ್ವೈಕಲ್ ಕ್ಯಾನ್ಸರ್ ತಪಾಸಣೆ ಮತ್ತೆ ಸ್ತನದ ಕ್ಯಾನ್ಸರ್ ತಪಾಸಣೆ, ಸ್ಕ್ರೀನಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಕ್ಯಾನ್ಸರ್ ಫರ್ದರ್ ಏನ್ ಮಾಡ್ತೀವಿ ಇವಾಗ? ಏನಾದ್ರೂ ಗಡ್ಡೆ ತರ ಏನಾದ್ರೂ ಕಾಣಿಸ್ಕೊಂಡ್ರೆ ಅಥವಾ ಏನಾದ್ರೂ ತೊಂದರೆ ಇದೆ ಅಂದ್ರೆ ಅದನ್ನ ಮ್ಯಾಮೋಗ್ರಫಿ ಅಂತ ಒಂದು ಪರೀಕ್ಷೆ, ರೇಡಿಯೋ ಎಕ್ಸಾಮಿನೇಷನ್, ಅದು ಸ್ಕ್ಯಾನ್ ಬ್ರೆಸ್ಟ್ ಕ್ಯಾನ್ಸರ್ ಮ್ಯಾಮೋಗ್ರಾಮ್ ಅಂತ ಅದನ್ನ ಮಾಡಿ ಅದರಲ್ಲಿ ಏನು ಅದು ನಾರ್ಮಲ್ ಬಿನೈನ ಅಥವಾ ಕ್ಯಾನ್ಸರ್ ಅಂತ ಕಂಡುಹಿಡಿತೀವಿ. ಅದೇ ನಾರ್ಮಲ್ ಕ್ಯಾನ್ಸರ್ ಇಲ್ದಿರೋ ಇರೋ ಗಡ್ಡೆಗಳನ್ನ ತೆಗಿಬಹುದು, ಇಲ್ಲಾಂದ್ರೆ ಚಿಕ್ಕದಾಗಿದ್ರೆ ಅದನ್ನ ಅಬ್ಸರ್ವ್ ಮಾಡ್ಬೋದು ದೊಡ್ಡದಾಗ್ತಿದೆ ಅಂತ, ಅದೇನಾದ್ರೂ ದೊಡ್ಡದಾದ್ರೆ ತೆಗಿಬೇಕಾಗ್ಬರ್ತದೆ. ಇಲ್ಲಾಂದ್ರೆ ಕ್ಯಾನ್ಸರ್ ಅಂತ ಬಂದ್ರೆ ಅದನ್ನ ಆಪರೇಷನ್ ಮಾಡಿ ತೆಗಿಬೇಕು. ಇಲ್ಲಿ ಸದ್ಯಕ್ಕೆ ಇಲ್ಲಿ ಮಾಡ್ತಿಲ್ಲ. ಸಸ್ಪೆಕ್ಟೆಡ್ ಎಲ್ಲಿ? ಮೆಡಿಕಲ್ ಕಾಲೇಜ್ಗೆ ಬರ್ಕೊಟ್ಟು ಎಫ್ಎನ್ಸಿ ಟೆಸ್ಟ್ ಮಾಡಿಸಿ, ನೆಕ್ಸ್ಟ್ ಮ್ಯಾಮೋಗ್ರಫಿ ಮಾಡಿ. ಸಸ್ಪೆಕ್ಟೆಡ್ ಈಗ ಎಷ್ಟು ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಒಂದೇ ಒಂದು ಸಸ್ಪೆಕ್ಟೆಡ್ ಇದೆ ಅಷ್ಟೇ, ಒಂದು ಇವತ್ತು ಸದ್ಯಕ್ಕೆ ಒಂದು ಅಂದ್ರೆ ಹಣ್ಣು 60 ಮೆಂಬರ್ಸ್ ಒಂದು ಸಸ್ಪೆಕ್ಟ್. ಮೇಡಮ್, ಈಗ ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಆದ್ಮೇಲೆ ಅವರಿಗೆ ಈಗ ಸೆಕೆಂಡ್ ಸ್ಟೇಜ್ ಈ ಥರ ಎಲ್ಲ ದಾಟಿದೆ ಅಂದರೆ ಫರ್ದರ್ ಟ್ರೀಟ್ಮೆಂಟ್ ಅದೇ ಎಕ್ಸ್ಪೆನ್ಸಿವ್, ಅದು ಹೇಗೆ ಮಾಡ್ತಾರೆ? ಹೇಗೆ ನಿಮ್ಮ ಇಲ್ಲಿ ಇರೋದೆ ಅವ್ರು ಬಡವರು ಇರ್ತಾರೆ, ಹೇಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಹೇಗೆ ಅದು ಪ್ರೊಸೀಜರ್ ಹೇಗೆ? ಅದಕ್ಕೆ ಅಂತಲೇ ಸಪ್ರೇಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಬೆಂಗಳೂರಲ್ಲಿ, ಗೌರ್ಮೆಂಟ್ ರಾಯಲ್ ಇನ್ಸ್ಟಿಟ್ಯೂಟ್ ಇದ್ದಾರೆ ಅಲ್ಲಿಗೆ ಕಳಿಸ್ತೀವಿ. ಇಲ್ಲಿ ನಮ್ಮಲ್ಲಿ ಆದಷ್ಟು ಇಲ್ಲಿ ಮಾಡ್ತೀವಿ, ಇಲ್ಲಿ ಆಗ್ತಿರೋ ಕೇಸಕ್ಕೆ ಕಿಬ್ಬಾಯಿ ಬ್ಯಾಂಗ್ಳೂರ್ ಕಿಬ್ಬಾಯಿ ಇನ್ಸ್ಟಿಟ್ಯೂಟ್ಗೆ ಕಳಿಸ್ತೀವಿ. ಅಲ್ಲಿಂದನೇ ಆ್ಯಕ್ಚುಲಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ಗೆ ಅಲ್ಲಿಂದನೂ ಒಂದು ಡಾಕ್ಟರ್ ಬರ್ತಾರೆ ಅಫೋರ್ಡಬಲ್ ಇರೋ ಪೇಷೆಂಟ್ಗೆ, ಅಂದರೆ ಜಾಸ್ತಿ ಏನು ಖರ್ಚಾಗೋದಿಲ್ಲ, ಅವ್ರನ್ನ ಕರ್ಕೊಳ್ಳೋದಕ್ಕೆ ಸ್ವಲ್ಪ ಖರ್ಚಾಗ್ತದೆ, ಎಲ್ಲ ಒಂದು 10-30,000 ಆಗ್ತದೆ. ಕೀಮೋ ಇಂಜೆಕ್ಷನ್ಸ್ ಜಾಸ್ತಿ ಇರ್ತದೆ, ಅದನ್ನ ಸಿಬ್ಬಾಯಿ ಕಳಿಸ್ತೀವಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಅಫೋರ್ಡಬಲ್. ಬಿ ಪಿ ಎಲ್ ಇದ್ರೆ ಫ್ರೀ ಆಗುತ್ತೆ ಅಪ್ ಟು 5 ಲ್ಯಾಕ್ಸ್. ಅದು ಎಲ್ಲರಿಗೂ ಫ್ರೀನೇ ಇರ್ತದೆ, ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂದ್ರೆ ಫ್ರೀ ಇರ್ತದೆ. ಬಿ ಪಿ ಎಲ್ ಪೆಟ್ ಸ್ಕ್ರೈನಿಂಗ್ ಅಂತಾರಲ್ಲ, ಏನು ಬ್ರೆಸ್ಟ್ ಕ್ಯಾನ್ಸರ್ಗೆ ಪೆಟ್ ಸ್ಕ್ಯಾನಿಂಗ್ ಮಾಡ್ತಾರೆ, ಕ್ಯಾನ್ಸರ್ಗೆಲ್ಲ ಪೆಟ್ ಮಾಡ್ತಾರೆ, ಏನಾಗುತ್ತೆ? ತುಂಬ ಸೂಕ್ಷ್ಮವಾಗಿರೋದನ್ನು ಇಲ್ಲಿ ನಾವು ಬೇರೆ ಚಾನಲ್ ಕಂಡಿಡ್ತೀರಾ ಇರೋದು 1 mm 2 mm ಆ ಥರ ಸೈಜಲ್ಲಿ ಇರ್ತಾವಲ್ಲ, ಅದನ್ನು ಅದ್ರಲ್ಲಿ ಗೊತ್ತಾಗ್ತದೆ. ಮತ್ತೆ ಸ್ಪ್ರೆಡ್ ಆಗಿರೋದು ಅದೆಲ್ಲನೂ ಗೊತ್ತಾಗ್ತದೆ. ಕ್ಲಿಯರ್ ಫುಲ್ ಹೋಲ್ ಬಾಡಿ ಪೆಟ್ ಸ್ಕ್ಯಾನು ಇದೆ, ಬಟ್ ಆ ಪಾರ್ಟ್ಗೂ ಪೆಟ್ ಸ್ಕ್ಯಾನ್ ಮಾಡ್ತಾರೆ. ಪೆಟ್ ಸ್ಕ್ಯಾನಿಂಗ್ ಫೆಸಿಲಿಟಿ ಇದೆ ನಮ್ಮ ಇದರಲ್ಲಿ? ತುಮಕೂರಲ್ಲಿ ಕೂಡ ಇಲ್ಲ, ಬಟ್ ಮಾಡ್ತಾ ಯಾರೋ ಇದು ಮಾಡಿಲ್ಲ, ಸಜೆಸ್ಟ್ ಮಾಡಿಲ್ಲ. ಏನಾಗ್ತಾ ಇದೆ ಅಂದರೆ ಈ ಹಳ್ಳಿ ಕಡೆ ಎಲ್ಲ ಈಗೊಂದು ಯಾರು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಆಶಾ ಕಾರ್ಯಕರ್ತರಿಗೆ ಮೇನ್ ಅವ್ರಿಗೆ ಹೇಳ್ಬಿಟ್ಟು ನೀವು ಗೈಡ್ ಮಾಡಿ ಯಾವ ಥರ ಈ ನಾಚಿಕೆ ಜಾಸ್ತಿ, ಇದರಿಂದನೇ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಯಾರಾದರೂ ಹೇಳಲ್ಲ 5 ಆಗಿ ತೋರಿಸ್ಕೊಳಕ್ಕೂ ಪ್ರಾಬ್ಲಮ್ ಇದೆ, ಹೀಗೇನು ಸ್ಪ್ರೆಡ್ ಆಗಿ ಥರ್ಡ್ ಸ್ಟೇಟ್ಗೆ ಹೋದಾಗಲೇ ಅವ್ರಿಗೆ ಗೊತ್ತಾಗೋದು, ಇದರಿಂದನೇ ಆಗ್ತಾ ಇದೆ. ಇದಕ್ಕೆ ಏನು ನಿಮ್ಮ ಸಜೆಷನ್ ಏನು? ಅದಕ್ಕೆ ಇವಾಗ ನಾವು ಇವತ್ತು ಮಾಡಿದ್ವಲ್ಲ ICD ಪ್ರೋಗ್ರಾಮ್ ಅಂತ, ಅದರಲ್ಲಿ ಬಂದು ನಾವು ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ, ಅದ್ರ ಬಗ್ಗೆ ಆ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಕೊಡ್ತೀವಿ, ಅದ್ರ ಬಗ್ಗೆ ಹೇಗೆ ಪರೀಕ್ಷೆ ಮಾಡ್ತೀವಿ, ಅದರಿಂದ ಏನು ಉಪಯೋಗ ಇದೆ, ಏನು ತೊಂದರೆ ಆಗ್ಬೋದು ಅದೆಲ್ಲ ಅವ್ರಿಗೆ ನೀಟಾಗಿ ಕ್ಲೀನಾಗಿ ತಿಳಿಸಿ ಆಮೇಲೆ ಪರೀಕ್ಷೆ ತಗೊಳ್ತೀವಿ. ಸೊ ಈ ಆಶಾ ವರ್ಕರ್ಸ್
ಈ ಪಿ ಎ ಯು ಎಸ್ ಸಿ ಅಲ್ಲೇ ಅಲ್ಲ, ಎಲ್ಲ ಕಡೆನೂ ನಾವು ಪಿ ಎಚ್ ಸಿಗಳೆಲ್ಲನೂ ಮಾಡಿದ್ದೀವಿ. ಅಲ್ಲಿನೂ ಎಲ್ಲರಿಗೂ ಆಶಾ ವರ್ಕರ್ಗೆ ಫಸ್ಟ್ ಈ ಕೌನ್ಸಿಲಿಂಗ್ ಕೊಟ್ಬಿಟ್ಟು ಅವರು ಅವ್ರ ಊರಲ್ಲಿರೋರಿಗೆಲ್ಲ ಹೇಳೋ ಥರ ಅವ್ರಿಗೆ ಹೇಳ್ಕೊಡ್ತೀವಿ ಹಿಂಗೆ ಅಂತ. ಅವರು ಅವ್ರಿಗೆ ಕೌನ್ಸಿಲ್ ಮಾಡಬೇಕು ಅವ್ರ ಊರಲ್ಲಿರೋ ಜನರಿಗೆ, ಮತ್ತೆ ಕೌನ್ಸಿಲಿಂಗ್ ಮಾಡಿದ್ಮೇಲೆ ನಾವು ಸ್ಕ್ರೀನಿಂಗ್ಗೆ ಒಳಗಡೆ ಕಳಿಸ್ಕೊಡ್ತೀವಿ. ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಒಂದು ಬ್ರೀಫ್ ಬಗ್ಗೆ ಮಹಿಳೆಯರಿಗೆ ಏನು ಸಜೆಸ್ಟ್ ಮಾಡ್ತೀರಿ? ಸರ್ವೈಕಲ್ ಕ್ಯಾನ್ಸರ್ ಬಂದು ವಿಶ್ವದಲ್ಲೇ ಎರಡನೇ ಸ್ಥಾನವನ್ನು ಹೊಂದಿದೆ. ಕ್ಯಾನ್ಸರ್ಗಳಲ್ಲೇ ಮಹಿಳೆಯಲ್ಲಿ ಇದು ಎರಡನೇ ಸ್ಥಾನವನ್ನು ಹೊಂದಿದೆ. ಅದು ಬಂದು ಗರ್ಭಕುಶದ ಕಂಠದ ಕ್ಯಾನ್ಸರ್ನ ಬಂದ್ಬಿಟ್ಟು ತಡೆಗಟ್ಬೋದು. ಇವಾಗ ವ್ಯಾಕ್ಸಿನ್ ಎಲ್ಲ ಕಂಡುಹಿಡಿದಿದ್ದಾರೆ, ಅದು ಗಾರ್ಡಾಸಿಲ್ ಸರ್ವರಿಕ್ಸ್ ಅಂತ ಎರಡು ಟೈಪ್ ಆಫ್ ವ್ಯಾಕ್ಸಿನ್ ಬೇರೆ ಇದೆ. ಅದು ಹೆಣ್ಮಕ್ಕಳಿಗೆ ಅಂದರೆ 14 ವಯಸ್ಸಿಂದ 21 ವಯಸ್ಸು ಇರೋ ಹೆಣ್ಮಕ್ಕಳಿಗೆ ಈ ವ್ಯಾಕ್ಸಿನ್ ಕೊಡ್ಬೋದು, ಅದರಿಂದ ತಡೆಗಟ್ಬೋದು. ಮತ್ತೆ ಇವಾಗ ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲಿ, ಲೈಂಗಿಕ ಸಂಬಂಧ ಹೊಂದಿರೋ ಟೈಮಲ್ಲಿ ಕಾಂಡಮ್ಸ್ ಇರೋದು ಅವೆಲ್ಲ ಉಪಯೋಗಿಸ್ಬೋದು. ಮತ್ತೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ ತುಂಬಾ ಜನರ ಜೊತೆ ಸಂಬಂಧ ಹೊಂದೋರು ಅವೆಲ್ಲ ಅವಾಯ್ಡ್ ಮಾಡಬೇಕು, ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಮತ್ತೆ ಏನಾದರೂ ಇದು ಎಚ್ ಐ ವಿ ಅವೆಲ್ಲನೂ ಬರ್ದಿರ ನೋಡ್ಕೋಬೇಕು. ಈ ಎಚ್ ಐ ವಿ ಒನ್ ಆಫ್ ದ ರೀಸನ್ನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಅದೊಂದು ವೈರಾಣು, ಇದೆಲ್ಲ ಸೆಕ್ಷುವಲ್ ರೂಟಿಂದ ಬರೋದು. ಈ ಇನ್ಫೆಕ್ಷನ್ ಎಲ್ಲ ಸೆಕ್ಷುವಲ್ ರೂಟಿಂದ ಬರ್ತದೆ. ಈ ಇನ್ಫೆಕ್ಷನ್ನು ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಈ ಪ್ರಿವೆನ್ಷನ್ ಅದೇ ಹೇಳಿದ್ನಲ್ಲ, ವ್ಯಾಕ್ಸಿನ್ ಇದೆ, ಬರೋಕ್ಕಿಂತ ಮುಂಚೆನೆ ಕೊಡಬೇಕು ವ್ಯಾಕ್ಸಿನ್. ಮತ್ತೆ ಆಕ್ಚುಲಿ ಕೊಡಬೇಕಾಗಿರೋದು 14-21 ವಯಸ್ಸು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ. ಅಕಸ್ಮಾತ್ ಆ ವಯಸ್ಸಲ್ಲಿ ಕೊಡಕ್ ಆಗ್ಲಿಲ್ಲ ಅಂದ್ರೆ 40-45 ವರ್ಷ ತನಕನು ಕೊಡ್ಬೋದು ವ್ಯಾಕ್ಸಿನ್. ಮತ್ತೆ ಇದ್ರಲ್ಲಿ ಈ ಟೈಮಲ್ಲಿ ಸೆಕ್ಷುವಲ್ ಆಕ್ಟಿವಿಟಿ ಟೈಮಲ್ಲೆಲ್ಲ ಇರೋದು ಕಾಂಡಮ್ ಎಲ್ಲ ಯೂಸ್ ಮಾಡಬೇಕು. ಮತ್ತೆ ಶುಗರ್ ಕಂಟ್ರೋಲ್ ಆಗಿ ಇಟ್ಕೊಡೋದು, ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ನಾವು ಅಡ್ವೈಸ್ ಮಾಡಬೇಕಾಗ್ತದೆ. ಅದು ನಾವು ಗೌರ್ಮೆಂಟ್ಗೆ ಸಜೆಸ್ಟ್ ಮಾಡ್ತೀವಿ, ಯಾಕಂದ್ರೆ ಇದು ಒಳ್ಳೆ ಸಜೆಷನ್ ನಮಗೂ ಬರ್ತಿರಲಿಲ್ಲ. ಈಗ 14-21 ಆಕ್ಚುಲಿ ರೆಕಮೆಂಡೆಡು, ಆದರೆ ಇವಾಗ ನಮ್ಮ ಹೆಣ್ಮಕ್ಳು ಆ ಟೈಮಲ್ಲಿ ಬರೋದಿಲ್ವಲ್ಲ ಹಾಸ್ಪಿಟಲ್ಗೆ, ಸೊ ಅದಕ್ಕೆ ಇದು 45 ವರ್ಷ ತನಕನೂ ಕೊಡ್ಬೋದು ಏನು ತೊಂದರೆ ಇಲ್ಲ. ಮೇಡಮ್, ಈಗ ಕಿಶೋರಿಯರಲ್ಲಿ ಕ್ಯಾನ್ಸರ್ ಕಂಡುಬರ್ತಾರಲ್ಲ, ಅದಕ್ಕೆ ಮೇಜರ್ ರೀಸನ್ ಅಂದ್ರೆ ಕಿಶೋರಿಯರಂದ್ರೆ 14-20 ಏಜ್ ಅದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕಾಮನ್ ಇಲ್ಲ ಆ ಏಜ್ ಅಲ್ಲಿ. 15-40 ಕ್ಯಾನ್ಸರ್ ಮುಖ್ಯವಾದ ಬಂದು ಅಂಡಾಶಯದ ಕ್ಯಾನ್ಸರ್ ಬರ್ತದೆ ಆ ಏಜ್ ಮಕ್ಕಳಿಗೆ. ಆಯ್ತಾ, ಆ ಅಂಡಾಶಯ ಕ್ಯಾನ್ಸರು ಫ್ಯಾಮಿಲಿಯಿಂದ ಬರ್ಬೋದು, ಇದು ಅವರು ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ ಬರ್ಬೋದು. ಮತ್ತೆ ಅವರಲ್ಲಿರೋ ಸ್ವಲ್ಪ ಫೆಮಿಲಿಯರ್ ಡಿಸೀಸ್ ಅಂತ ಇರ್ತದೆ, ಅದರಿಂದನೂ ಬರ್ಬೋದು. ಮತ್ತೆ ಈ ಓರಲ್ ಕಾಂಡ್ ಮಾಲಾ ಏನ್ ಮಾಲಾಡಿ ತುಂಬಾ ಉಪಯೋಗಿಸೋದ್ರಿಂದಲೂ ಬರ್ಬೋದು. ಮೇಡಮ್, ವ್ಯಾಕ್ಸಿನ್ ಕಾಸ್ಟ್ ಎಷ್ಟಾಗುತ್ತೆ ಹೇಳಿದ್ರೆ? 4,000 ಮತ್ತು ಬೆಳಿಗ್ಗೆನೆ ಇನಾಗ್ರೇಷನ್ ಎಲ್ಲ ಆಗಿದೆ. ಇನ್ಫಾರ್ಮೇಶನ್ ಹೇಗೆ ಮೊದಲೇ ನಾಳೆ ಈಗ ಬೆಳಗ್ಗೆಯಿಂದ ಇಷ್ಟೊತ್ತಿಗೆ ಚಿಕ್ಕ ಮೇಡಮ್ ಆಗಲೇ ಎಲ್ಲ ಹೇಳಿದ ಹಾಗೆ 1% ಅಲ್ಲಿ 20% ಇನ್ನೂ ಇದೆ, ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಶಿರಾದ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಕಂಪ್ಯೂಟರ್ ಬಿಡಿ ಭಾಗಗಳ ಹಾಗೂ ಮುದ್ರಣ ಸಾಮಗ್ರಿಗಳ ಕೊರತೆಯಿಂದ ಮಂದಗತಿಯಲ್ಲಿ ಸಾಗುತ್ತಿರುವ ನೋಂದಣಿ ಕಾರ್ಯ. ಕರ್ನಾಟಕದಾದ್ಯಂತ ಎಲ್ಲಾ ಉಪನೋಂದಣಿ ಕಚೇರಿಗಳಿಗೆ ಕಂಪ್ಯೂಟರ್ ಬಿಡಿ ಭಾಗಗಳು ಹಾಗೂ ಮುದ್ರಣ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ಗುತ್ತಿಗೆ ಪಡೆದ HCL ಕಂಪನಿ ಗುತ್ತಿಗೆ ಅವಧಿ February 15 ಮುಗಿದು 1.5 ತಿಂಗಳಾದರೂ ಸರ್ಕಾರ ಗಮನ ಹರಿಸದ ಕಾರಣ ಕಚೇರಿಯವರೇ ಸದ್ಯಕ್ಕೆ ಮುದ್ರಣ ಸಾಮಗ್ರಿಗಳನ್ನು ತಂದು ಜನರಿಗೆ ತೊಂದರೆಯಾಗದ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಲ್ಲಾ ಕಂಪ್ಯೂಟರ್ಗಳು ದುರಸ್ಥಿತಿಯಲ್ಲಿದ್ದು ಇರುವ ಒಂದು ಕಂಪ್ಯೂಟರ್ ಕೆಟ್ಟರೆ ಎಲ್ಲಾ ಸಬ್ ರಿಜಿಸ್ಟರ್ ಕಾರ್ಯಗಳು ಸ್ಥಗಿತಗೊಳ್ಳುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಸರ್ಕಾರಕ್ಕೆ ಆದಾಯ ತರುವ ಈ ಇಲಾಖೆ ಬಗ್ಗೆ ನಿರ್ಲಕ್ಷ್ಯ ಏಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ ಶಿರಾ ಸಬ್ ರಿಜಿಸ್ಟರ್ ಕಚೇರಿಯ ಸಬ್ ರಿಜಿಸ್ಟರ್ ಬಾವೂರ್ ಅವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ, ಸರ್ ನಮಸ್ತೆ, ಈಗ March 31
ಕಂಪ್ಯೂಟರ್ ಸೆಕ್ಷನ್ ಎಲ್ಲ ಕ್ಲೋಸ್ ಆಗಿದೆ, ಸೆಂಟರ್ ಎಲ್ಲ ಕ್ಲೋಸ್ ಆಗಿದೆ. ಇದುವರೆಗೂ ಅವಧಿ ಹೋಗ್ತಿದೆ, ಇದುವರೆಗೂ ರಿನ್ಯೂವಲ್ ಆಗಿಲ್ಲ. ಈ ಪೇಪರ್ಸ್ ಯಾವುದೂ ಇಲ್ಲ, ಮತ್ತೆ ಆಪರೇಟರ್ಸ್ ಕಂಟಿನ್ಯೂ ಮಾಡಿದೆಲ್ಲ ತೊಂದರೆ ಇದೆ ಅಲ್ಲ, ಹೇಗೆ ನಿಭಾಯಿಸ್ತಾ ಇದ್ದಾರೆ? ಏನೋ ಒಂದು ನಮ್ಮ ಅನುಕೂಲ, ಜನರಿಗೆ ತೊಂದರೆ ಆಗಬಾರ್ದು ಉದ್ದೇಶಕ್ಕಾಗಿ ನಾವು ಆದಷ್ಟು ಪೇಪರ್ ಆಗಲಿ ಏನೇ ಆಗಲಿ ಒಂದು ಯಾವುದೇ ಒಂದು ಕಮ್ಯುನಿಕೇಶನ್ ವರ್ಕ್ ಮಾಡ್ತಾ ಇದ್ವಿ. ಯಾರು ಜನರಿಗೆ ತೊಂದರೆ ಆಗ್ಬೋದು, ರೈತರಿಗೆ ತೊಂದರೆ ಆಗ್ಬೋದು, ಇಲ್ಲಿವರೆಗೂ ಐಟಿಯನ್ ಕೆಲವರು ಪೇಪರ್ ಎಲ್ಲ ಪಾಠ ಇಲ್ಲ. ಆಮೇಲೆ ಒಂದೇ ಕಂಪ್ಯೂಟರ್ ಇದು ಪ್ರಿಂಟರ್ ನಮ್ಮಲ್ಲಿ ಒಂದೇ ಐತಿ, ಐದು ಜನ ಆಪರೇಟರ್ ಇದ್ದಾರೆ. ಹೀಗಾಗಿ ಈಗ ಯಾವ ಟೈಮಲ್ಲಿ ಪೇ ಕೊಡ್ತಾರೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಇರುತ್ತೆ ಸಮಸ್ಯೆ. ಅನೇಕ ಬಾರಿ ನಾವು ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ವಿ ಈ ರೀತಿ ಆಗಬೇಕು, ಪತ್ರನೂ ಬರಬೇಕು. ಸರ್, ಹೈಯೆಸ್ಟ್ ರೆವಿನ್ಯೂ ಇರೋದು ನಿಮ್ಮ ಡಿಪಾರ್ಟ್ಮೆಂಟ್, ಹೌದು. ಆದ್ರೂ ಎಮರ್ಜೆನ್ಸಿ ಸರ್ಕಾರ ಇದೆ ಇದ್ರ ಬಗ್ಗೆ ಅಂತ ಕೇಳಿ. ಸರ್ಕಾರಕ್ಕೆ ಸರ್ಕಾರ ವಿಷಯ, ಅದ್ರ ಬಗ್ಗೆ ನಾವು ಮಾತಾಡಿ. ನೀವು ಮೇಲಾಧಿಕಾರಿ ಮತ್ತೆ ಸರ್ಕಾರ ಗಮನ ತಂದಿದ್ದೀರಿ? ಸರ್ಕಾರ ಮೇಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ತಂದಿವಿ, ಅವರು ಮೇಲ್ ಕಡೆ ನಮ್ಮ ಐ ಜಿ ಆರ್ ಅವ್ರಿಗೆ ಹೇಳಿದ್ದಾರೆ. ಅವ್ರು ಏನು ರಿಪ್ಲೈ ಮಾಡ್ತಾರೆ ಸರ್? ಈ ಥರ ಪ್ರಾಬ್ಲಮ್ ರಿಪ್ಲೈ ಅಂತ ನಾವು ಸರ್ಕಾರಕ್ಕೆ ಬರ್ತೀವಿ, ಏನೇ ಕೇಳಿದ್ರು ವೆಂಟಿಲೇಷನ್ ಎಲ್ಲ ಗೌರ್ಮೆಂಟ್ದಿಂದ ಏನು ಮಾಡೋಕ್ಕಾಗಲ್ಲ, ಯಾವ ಉಪಯೋಗಿಸ್ಕೊಳ್ಳಿಕ್ಕಾಗಲ್ಲ ಅಂತ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತೆ ನೀವು ಈಗ ಐದಾರ್ಥಿಗಳಿಂದ ಪೇಪರ್ ಎಲ್ಲ ತಂದು ಹಾಕೊಂತಾ ಇದಲ್ಲ, ಹೀಗೆ ಮುಂದೆ ಹೆಂಗೆ ಎಷ್ಟು ದಿನ ಮುಂದುವರಿಯುತ್ತಿದ್ದ? ಈಗ ನೋಡೋ ಎಲ್ಲಿವರೆಗೂ ಜನರಿಗೆ ತೊಂದರೆ ಆಗಬಾರ್ದು ಉದ್ದೇಶಕ್ಕಾಗಿ ನಾನು ಬಜೆಟ್ ಕೊಟ್ಟರೆ ಅದರಲ್ಲಿ ನಾವು ಏನಪ್ಪ ಬಿಲ್ ಮಾಡ್ತೀವಿ. ರಿಜಿಸ್ಟ್ರೇಷನ್ಸ್ ಎಲ್ಲ ಲೇಟ್ ಆಗ್ತದೆ ಅಂತ ಕೇಳಿ. ರಿಜಿಸ್ಟ್ರೇಷನ್ ಏನು ಲೇಟ್ ಇಲ್ಲ, ಬಟ್ ರಿಜಿಸ್ಟ್ರೇಷನ್ ಯಾವಾಗ ಲೇಟ್ ಆಗ್ತದೆ, ಏನಾದರೂ ತೊಂದರೆ ಕೊಟ್ಟಪ್ಪಂದ್ರೆ ಮಾತ್ರ ನಮ್ಮ ಕೈಗೆ ಪ್ರಿಂಟರ್ ಆಗಲಿ ಕಂಪ್ಯೂಟರ್ ಆಗಲಿ ಎಲ್ಲ ಹಳೆಯವಾಗಿದ್ದಾವೆ, ಎಲ್ಲವನ್ನು ಬದಲಾವಣೆ ಮಾಡೋದು. ಇದ್ರ ಬಾರಿ ಅಲ್ಲಿ ಸುಮಾರು ಸತ್ತೆ ನಾವು ಪತ್ರ ಬರೆದಿದ್ವಿ, ಪತ್ರ ಬರೆದಿದ್ವಿ. ಅದ್ರ ಬಗ್ಗೆ ಇದುವರೆಗೂ ಯಾವುದೂ ಇಲ್ಲ. ಅಂದರೆ ನಾವು ಯಾವುದು ಲೇಟ್ ಇಲ್ಲ, ನಮ್ಮಲ್ಲಿ ಬಂದ್ರಪ್ಪ ಅಂದರೆ ಇಮಿಡಿಯೇಟ್ ನಾವು ಮಾಡಿಕೊಡ್ತೀವಿ. ಇವು ಟೆಕ್ನಿಕಲ್ ಪ್ರಾಬ್ಲಮ್, ಇವೇನಾದರೂ ನಮ್ಮ ಕೈ ಕೊಟ್ಟರೆ ಲೇಟ್ ಅನ್ನೋ ಸಂದರ್ಭವಾಗಿ ಯಾರು ನಾವು ಡಿಲೇ ಮಾಡ್ತಾರೆ. ಸರ್, ಈಗ ಆಪರೇಟರ್ಸ್ ಇದೆ, ಕಂಪ್ಯೂಟರ್ ಇಲ್ಲ ಸರ್? ಕಂಪ್ಯೂಟರ್ ಸರಿ ವರ್ಕ್ ಮಾಡ್ತಾ ಇದೆ, ಎಲ್ಲ ಹಳೆಯ ಏರ್ಪಾಡ್ಸ ಕಂಪ್ಯೂಟರ್ ಹಳೆಯ ಅವೆಲ್ಲನೂ ಇದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ನಾವು ಪತ್ರ ಓದಿದ್ದೀವಿ. ಎಲ್ಲ ಮಾಡಿಸ್ತೀವಿ, ಸರ್ಕಾರ ಗಮನ ಕಲ್ಪಿಸಿ ಮಾಡ್ತೀವಿ. ಶಾಸಕರ ಗಮನಕ್ಕೆ ತಂದು ಸರ್ ಇಲ್ಲಿ ಸಿಗಾಕೇನು ತಂದಿಲ್ಲ, ಬಟ್ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಏನಾದ್ರು ನಮ್ಮ ಪ್ರೊಸೀಜರ್ ಪ್ರಕಾರ ನಾವು ಆಗ ಪ್ರತಿ ಮಾಸಿಕ ಸಭೆಯಲ್ಲಿ ಹೇಳ್ತಾ ಇದ್ದೀವಿ. ಏನಾದರೂ ಮಾಡ್ಕೊಂಡು ಬರ್ಪ ಹೆಂಗ ಸರ್ ಜನರಿಗೆ ತೊಂದರೆ ಆಗ್ಬೋದು ಅಂತ ಅಲ್ಲಿವರೆಗೆ ನಾವು ಮೇಲಾಧಿಕಾರಿಗಳು ಪತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾರಿಗೆ ನಾವು ಮುಂದೆ ಕೊಟ್ಟಿಲ್ಲ, ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ, ಪೇನ್ ಇರಲ್ಲ ಏನು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಲಧಿ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಗೆ ಸೇರಿದ ಬಡವನಹಳ್ಳಿ ಗ್ರಾಮದ ಆರಾಧ್ಯ ದೈವ ಹಾಗೂ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಲಧಿ ಮಹೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು. ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಬಡವನಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಕೆ ಪ್ರಭಾಕರ್ ಹಾಗೂ ಸಿಬ್ಬಂದಿಗಳು ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿ ಸೂಕ್ತ ಬಂದೋಬಸ್ತ್ ವಹಿಸಿ ಕಾರ್ಯನಿರ್ವಹಿಸಿದ್ದರು. ಸಾಕು.
ಎಲ್ಲ ಕಡಬ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.